ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲಿ ಇವತ್ತು 100,00,000 ಕೋಟಿ ಇವತ್ತು ಹೈವೇ ಮತ್ತು ರಿಂಗ್ ರಸ್ತೆಗಳ ಉದ್ಘಾಟನೆಯ ಒಂದು ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷರು, ಬೆಂಗಳೂರು ನಗರದ ಯಂಗ್ ಅಂಡ್ ಎನರ್ಜಿ ಸಂಸದರ ಅಂತ ತೇಜಸ್ವಿ ಸೂರ್ಯರವರೇ, ಸಹೋದರರು ಬಾಗಲಕೋಟೆ ಕ್ಷೇತ್ರದ ಸಂಸದರ ಅಂತ ಮನೆ ಗದಿಗೌಡರು ಸಾಹೇಬರವರೇ, ಇನ್ನೊಂದು ಸ್ಥಳೀಯ ಶಾಸಕರಾದಂಥ ರಾಮಮೂರ್ತಿಯವರೇ ಮತ್ತು ರವಿ, ನಮ್ಮ ಪಕ್ಷದ ವಕ್ತಾರ ಅಂತ ರವಿ ಸುಬ್ರಹ್ಮಣ್ಯ ಅವರವರೇ ಮತ್ತು ಆಳುವ ಅಂತ ನರೇಂದ್ರ ಶರ್ಮಾರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನಗರದ 50 ನಾಗರಿಕ ಬಂಧುಗಳೇ, ಯುವನಾಯಕರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಸಂಗತರು, ಇದೊಂದು ಸಂಭ್ರಮದ ದಿನ ಅಂತ ಹೇಳಿ ನಾನು ಕರಿತೀನಿ. ಕಾರಣ ಏನು? ನಮ್ಮ ತೇಜಸ್ವಿ ಸೂರ್ಯ ಅವರು ಈ ಬೆಂಗಳೂರು ನಗರಕ್ಕೆ ಇವತ್ತು ಏನಂದ್ರೆ ಸುಮಾರು 15,000 ಕೋಟಿ ಹಣವನ್ನು ತಂದಿರ್ತಕ್ಕಂಥದ್ದು ನೋಡಿದಾಗ, ಇವತ್ತಿಗೆ 1 ಕೋಟಿ ಇವತ್ತು ವೈಫಲ್ಯ ಮೂಮೆಂಟ್ ಆಗ್ತಕ್ಕಂಥದ್ದನ್ನ, ಅದಕ್ಕೆ ರಿಲೀಫ್ ತಂದಿರ್ತಕ್ಕಂಥದ್ದು ಯಾರಾದ್ರೂ ಹಾಕಿದ್ರೆ ನಮ್ಮ ತೇಜಸ್ವಿ ಅಂತ ಕೂಡ ನಾನು ಕರಿತೀನಿ. ಇನ್ನೊಂದು ಬಹಳ ದೊಡ್ಡ ಸಾಧನೆ, ಕೃಷಿ ಮೋಹನ್ ಅವರು ಇರ್ಬೋದು, ನಮ್ಮ ಎನ್ ಸದಾನಂದ ಗೌಡ ಸಾಹೇಬರು ಮತ್ತು ತೇಜಸ್ವಿ ಅವರು ಸೇರಿ ಸದಾನಂದ ರೈಲ್ವೆ ಇದ್ದಾರ, ಅದಕ್ಕೂ ಕೂಡ 60,000 ಕೋಟಿ ಇವತ್ತು ಹಣ ತಂದಿರ್ತಕ್ಕಂಥದಕ್ಕೆ ಕಾರಣ ನರೇಂದ್ರ ಮೋದಿ ಅಂತ ಹೇಳ್ತಾವೆಲ್ಲ ಹೇಳಬೇಕಾಗಿದೆ. ಬಲಿಷ್ಠ ರಾಷ್ಟ್ರಗಳು ಅಂತ ಕರಿತಾ ಇದ್ದಾರೆ, 14 ಬಲಿಷ್ಠ ರಾಷ್ಟ್ರಗಳು ನಮ್ಮ ನರೇಂದ್ರ ಮೋದಿ ಅವರನ್ನ ಜಾಗತಿಕ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲ ಖುಷಿ ಪಡಬೇಕಲ್ಲ, ಸಂಭ್ರಮ ಪಡಬೇಕಲ್ಲ. ಅಂತ ನಾಯಕ ಇವತ್ತ ನಮಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾರೆ. ಈಗಾಗಲೇ ನಮ್ಮ ಏನಂತ ಕೊಣಜೆ ಇವತ್ತ ರೈಚೂರು ಇವತ್ತು ಏನಂತ ಆ ರಸ್ತೆ ಬಗ್ಗೆ ನಮ್ಮ ಗದಿಗೌಡರು ಮಾತಾಡಿದ್ರೆ ನಂದು ಕೇವಲ ಅದರಲ್ಲಿ ಒಂದು 40 ಕಿಲೋಮೀಟರ್ಸ್ ಮಾತ್ರ ಬರ್ತದೆ ಮಸ್ಕಿ ಅಂತ ಒಂದು ಕ್ಷೇತ್ರ. ಇವತ್ತು ನಮಗೆ ಒಂದು ಹೆಮ್ಮೆಯ ವಿಚಾರ ಅಂತಂದ್ರೆ ಇವತ್ತು ಮೋದಿ ಅವರಂತ ಏನ್ ಕಾನ್ಸೆಪ್ಟ್ ಹೇಗಿದೆ ಅಂದ್ರೆ, ಯಾವ ರಾಷ್ಟ್ರ ಹೆಚ್ಚು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತದೋ, ಯಾವ ರಾಷ್ಟ್ರ ಹೆಚ್ಚು ಹೆಚ್ಚು ವಾಯುಮಾರ್ಗಗಳನ್ನು ನಿರ್ಮಾಣ ಮಾಡ್ತದೋ, ಯಾವ ರಾಷ್ಟ್ರ ಹೆಚ್ಚು ಹೆಚ್ಚು ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತದೋ, ಯಾವ ರಾಷ್ಟ್ರ ಹೆಚ್ಚು ಹೆಚ್ಚು ಇವತ್ತು ಜಲಮಾರ್ಗಗಳನ್ನು ನಿರ್ಮಾಣ ಮಾಡ್ತದಲ್ಲ, ಆ ದೇಶ ಮುಂದುವರಿದ ರಾಷ್ಟ್ರಗಳಿಗೆ ಸಾಲಿನ ನಿಲ್ತದಂತ ಕಾನ್ಸೆಪ್ಟ್ ಇವತ್ತು ಕೆಲಸ ಮಾಡತಕ್ಕಂಥ ನಾಯಕ ನರೇಂದ್ರ ಮೋದಿ ಅವರನ್ನ ಇವತ್ತು ಎಲ್ಲರಿಗೂ ಅಭಿನಂದಿಸೋಣ. ಈ ಸಲ ಏನಂತಂದ್ರೆ ಇವತ್ತು ನಮ್ಮ ಇವತ್ತು ವರದಿ ಪ್ರಕಾರ ನಮ್ಮ ನರೇಂದ್ರ ಮೋದಿ ಅವರ ಇವತ್ತು ಏನಂದ್ರೆ ಅವರ ಅನಿಸಿಕೆ ಪ್ರಕಾರ ಇದರ 400 ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತದೆ. ಆ ಕಾರಣದಲ್ಲಿ ಮನೆಯಲ್ಲಿ ಆಶೀರ್ವಾದವನ್ನು ಮಾಡಬೇಕು ಅಂತ ತಿಳಿಸುವಲ್ಲಿ ಎಲ್ಲ ಪಕ್ಷದ ಅಭ್ಯರ್ಥಿಗಳು ಅಂತ ಕೇಳಿಕೊಂಡು ನಿಂತು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಜೈ ಕರ್ನಾಟಕ.